ಹಾಯ್ ಫ್ರೆಂಡ್ಸ್, ಕಲಿಯೋಣಗೆ ಸ್ವಾಗತ. ನಾವಿದ್ದೀನ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅನ್ನೋ ಟಾಪಿಕಲ್ಲಿ. ಸೇವಿಂಗ್ಸ್ ಅಕೌಂಟ್ ಅಂದರೆ ಏನು, ಸೇವಿಂಗ್ಸ್ ಅಕೌಂಟ್ನ ಫೀಚರ್ಸ್ ಏನೇನು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಸೇವಿಂಗ್ಸ್ ಅಕೌಂಟ್ ಅಂದರೆ ಏನು? ಲೈಕ್ ನೀವು ಮೊದಲೇ ನೋಡಿದ ಹಾಗೆ, ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು ಅಂದರೆ ಬ್ಯಾಂಕಲ್ಲಿ ಕೆಲವು ಟೈಪ್ಸ್ ಆಫ್ ಅಕೌಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಅಂತ ತುಂಬ ಅಕೌಂಟ್ಸ್ ಇದೆ. ಸೊ ನಾವು ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೇವಿಂಗ್ಸ್ ಅಕೌಂಟ್ ಅಂದರೆ ಏನು ಮತ್ತು ಆ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು ಮತ್ತು ಅದರ ಫೀಚರ್ಸ್ ಏನು ಅಂತ ನೋಡೋಣ. ಸೇವಿಂಗ್ಸ್ ಅಕೌಂಟ್ ಕ್ಯಾನ್ ಬಿ ಓಪನ್ ಬೈ ಅನ್ ಇಂಡಿವಿಜುವಲ್ ಆರ್ ಜಾಯಿಂಟ್ಲಿ ಬೈ ಟೂ ಪೀಪಲ್ ವಿತ್ ಅನ್ ಏಮ್ ಟು ಸೇವ್ ಮನಿ. ಸೊ ಸೇವಿಂಗ್ಸ್ ಅಕೌಂಟು ಯಾರಾದರೂ, ಲೈಕ್ ಯಾರೇ ಒಂದು ಇಂಡಿವಿಜುವಲ್ ಕೂಡ ಆ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಬಹುದು ಅಥವಾ ಜಾಯಿಂಟ್ ಅಕೌಂಟ್ ಅಂತ ಇರುತ್ತೆ. ಸೊ ಜಾಯಿಂಟ್ ಅಕೌಂಟ್ ಅಂದರೆ ಏನಪ್ಪ ಅಂದರೆ, ಲೈಕ್ ಒಬ್ಬರೇ ಹೋಗಿ ಅವರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡೋ ಬದಲು ಇಬ್ಬರು ಸೇರಿ ಇಬ್ಬರ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಅದನ್ನ ಜಾಯಿಂಟ್ ಅಕೌಂಟ್ ಅಂತ ಕರೀತಾರೆ. ಸೊ ಈ ಒಂದು ಸೇವಿಂಗ್ಸ್ ಅಕೌಂಟ್ನ ಒಂದು ಇಂಡಿವಿಜುವಲ್ ಆಗಲಿ ಅಥವಾ ಒಂದು ಜಾಯಿಂಟ್ಲಿ, ಲೈಕ್ ಟೂ ಪೀಪಲ್ ಜಾಯಿನ್ ಟುಗೆದರ್ ಅವರು ಒಂದು ಅಕೌಂಟ್ ಓಪನ್ ಮಾಡುತ್ತಾರಲ್ಲ, ಅದನ್ನ ಸೇವಿಂಗ್ಸ್ ಅಕೌಂಟ್ ಅಂತಾನು ಕರೀತಾರೆ. ಸೊ ಈ ಒಂದು ಅಕೌಂಟ್ನ ಏನಕ್ಕೆ ಓಪನ್ ಮಾಡ್ತಾರೆ ಅಂದರೆ, ದ ಏಮ್ ಟು ಸೇವ್ ಮನಿ, ಯಾರಿಗೆ ಮನಿನ ಸೇವ್ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಆ ಒಂದು ಅಕೌಂಟ್ನ ಅವರು ಸೇವಿಂಗ್ಸ್ ಅಕೌಂಟ್ನಲ್ಲಿ ಓಪನ್ ಮಾಡಿದ್ರೆ ಅವರಿಗೆ ಕೆಲವು ಬೆನಿಫಿಟ್ಸ್ ಕೂಡ ಬರುತ್ತೆ. ದ ಮೇನ್ ಬೆನಿಫಿಟ್ ಆಫ್ ಓಪನಿಂಗ್ ಅ ಸೇವಿಂಗ್ಸ್ ಅಕೌಂಟ್ ಇಸ್ ದಟ್ ಬ್ಯಾಂಕ್ ಪೇಸ್ ಯು ಇಂಟ್ರೆಸ್ಟ್ ಫಾರ್ ಓಪನಿಂಗ್ ದಿಸ್ ಟೈಪ್ ಆಫ್ ಅಕೌಂಟ್. ಸೊ ಒಂದು ಮೇನ್ ಬೆನಿಫಿಟ್ ಏನು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದ್ರಿಂದ ಅಂದರೆ, ನೀವು ಎಷ್ಟು ಅಮೌಂಟ್ನ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರ್ತೀರಾ ಆ ಒಂದು ಅಮೌಂಟಿಗೆ ನಿಮಗೆ ಸರ್ಟಿನ್ ಟೈಪ್ ಆಫ್ ಇಂಟ್ರೆಸ್ಟ್ ಅಥವಾ ಸರ್ಟಿನ್ ಇಂಟ್ರೆಸ್ಟ್ ನಿಮಗೆ ಈ ಒಂದು ಸೇವಿಂಗ್ಸ್ ಅಕೌಂಟಿಂದ ಬ್ಯಾಂಕಿಂದ ನಮಗೆ ಬರುತ್ತೆ. ಸೊ ಪ್ರತಿ ತಿಂಗಳು ಕೂಡ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಅನ್ನೋದು ನಮಗೆ ಬರುತ್ತೆ. ಸೊ ಈಗ ಸೇವಿಂಗ್ಸ್ ಅಕೌಂಟ್ ಫೀಚರ್ಸ್ ಏನೇನಿದೆ ಅಂತ ನೋಡೋಣ. ದೇರ್ ಇಸ್ ನೋ ಲಿಮಿಟ್ ಟು ದ ನಂಬರ್ ಆಫ್ ಟೈಮ್ಸ್ ದ ಅಕೌಂಟ್ ಹೋಲ್ಡರ್ ಕ್ಯಾನ್ ಡೆಪಾಸಿಟ್ ಮನಿ ಇನ್ ದಿಸ್ ಅಕೌಂಟ್. ಸೊ ಅಕೌಂಟ್ ಹೋಲ್ಡರು ಈ ಒಂದು ಅಕೌಂಟಲ್ಲಿ ಇಷ್ಟೇ ಲಿಮಿಟ್, ಅಂದರೆ ಇವಾಗ ಒಂದು ಲಿಮಿಟ್ ಅಂದರೆ ಈಗ ಒಂದ್ ದಿವಸಕ್ಕೆ 10,000 ಡೆಪಾಸಿಟ್ ಮಾಡಬೇಕು ಅಥವಾ ಒಂದ್ ದಿವಸಕ್ಕೆ 50,000 ಡೆಪಾಸಿಟ್ ಮಾಡಬೇಕು ಅಂತ ಏನು ಇಲ್ಲ. ಸೊ ಆ ಒಂದು ಅಕೌಂಟ್ ಹೋಲ್ಡರು ಆ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಎಷ್ಟಾದರೂ ಅಮೌಂಟ್ನ ಒಂದ್ ದಿನಕ್ಕೆ ಅವರು ಡೆಪಾಸಿಟ್ ಮಾಡಬಹುದು. ಆದರೆ ದೆನ್ ಇಸ್ ಅ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಆಫ್ ಟೈಮ್ಸ್ ಮನಿ ಕ್ಯಾನ್ ಬಿ ವಿತ್ಡ್ರಾನ್ ಫ್ರಮ್ ದ ಅಕೌಂಟ್. ಬಟ್ ಏನು ಅಂದರೆ, ಯಾವ ಒಂದು ಅಕೌಂಟ್ ಹೋಲ್ಡರು ಎಷ್ಟು ಸಲ ಆದರೂ ಎಷ್ಟೇ ಅಮೌಂಟ್ ಆದ್ರೂ ಸೇವಿಂಗ್ಸ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಬಹುದು. ಆದರೆ ರಿಸ್ಟ್ರಿಕ್ಷನ್ ಏನಿದೆ ಅಂದರೆ, ಒಂದು ಪರ್ಸನ್ನು ಆ ಒಂದು ಸೇವಿಂಗ್ಸ್ ಅಕೌಂಟನ್ನ ಒಂದೇ ದಿವಸಕ್ಕೆ ಇಷ್ಟೇ ಅಮೌಂಟ್ ವಿತ್ಡ್ರಾ ಮಾಡ್ಕೋಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಸೊ ನಾವು ಒಂದು ದಿವಸಕ್ಕೆ ಎಷ್ಟೇ ಅಮೌಂಟ್ನಾದರೂ ತೊಗೊಂಡು ಹೋಗ್ಬಿಟ್ಟು ಡೆಪಾಸಿಟ್ ಮಾಡಬಹುದು, ಆದರೆ ವಿತ್ಡ್ರಾ ಮಾಡ್ಕೋಬೇಕು ಅಂದರೆ ಇಷ್ಟೇ ಅಮೌಂಟ್ ವಿತ್ಡ್ರಾ ಮಾಡ್ಕೋಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ ಇದೆ. ಸೊ ನೀವು ಒಂದು ದಿವಸಕ್ಕೆ 50,000 ಆ ಥರ ನೀವು ವಿತ್ಡ್ರಾ ಮಾಡ್ಕೋಬಹುದು. ಸೊ ಅದಕ್ಕಿಂತ ಮೇಲೆ ನೀವು ಯಾವ ಕಾರಣಕ್ಕೂ ವಿತ್ಡ್ರಾ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ದ ರೇಟ್ ಆಫ್ ಇಂಟ್ರೆಸ್ಟ್ ದಟ್ ಅನ್ ಅಕೌಂಟ್ ಹೋಲ್ಡರ್ ಗೆಟ್ ವೇರೀಸ್ ಫ್ರಮ್ 4% ಟು 6% ಪರ್ ಆನ್ಯು. ಸೊ ರೇಟ್ ಆಫ್ ಇಂಟ್ರೆಸ್ಟ್, ನಾನು ಮೊದಲೇ ಹೇಳ್ದಂಗೆ, ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಬ್ಯಾಂಕಿಂದ ನಮಗೆ ಸರ್ಟಿನ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ನೀವು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿದ್ರೆ ನಿಮ್ಮ ಅಮೌಂಟ್ ಮೇಲೆ ನಿಮಗೆ 4%ಇಂದ 6%ವರೆಗೂ ನಿಮಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಪ್ರತಿ ತಿಂಗಳು. ಸೊ ಈ ಒಂದು 4% to 6% ನಿಮಗೆ ಆ್ಯನ್ಯುವಲ್, ಲೈಕ್ ಫಾರ್ ಇಯರ್ಗೆ ನಿಮಗೆ ಈ ಒಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ನೀವು 10,000 ಇಟ್ಟಿದ್ರೆ 10,000 × 4% ಹಾಗೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಬರಬೇಕು ಅದು ನಿಮ್ಮ ಬ್ಯಾಂಕ್ ಅಕೌಂಟಿಂದ, ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ ನಿಮಗೆ ಬರ್ತಾ ಇರುತ್ತೆ. ಬ್ಯಾಲೆನ್ಸ್ ಟು ಮೇಂಟೈನ್ ಸೇವಿಂಗ್ಸ್ ಅಕೌಂಟ್ ಇನ್ ಬ್ಯಾಂಕ್ಸ್ ಮೇ ಡಿಫರ್ ಫ್ರಮ್ 0 to 5,000 rupees. ಸೊ ನಿಮಗೆ ಯಾವುದೇ ಮಿನಿಮಮ್ ಬ್ಯಾಲೆನ್ಸ್, ಅಂದರೆ ಇವಾಗ ನೀವು ಯಾವುದಾದ್ರೂ ಬ್ಯಾಂಕಲ್ಲಿ ನೀವು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತೀರಾ ಅಂದರೆ
ನಿಮ್ಗೆ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಸೊ ನೀವು ಫಸ್ಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಷ್ಟ ಅಮೌಂಟ್ ಹಾಕಬೇಕು, ಆ ಅಮೌಂಟ್ ಇಂದಾನೇ ನಿಮ್ಗೆ ಅಕೌಂಟ್ ಓಪನ್ ಮಾಡಬೇಕು ಅಂತ ಇರುತ್ತೆ. ಸೊ ಆ ಒಂದು ಅಮೌಂಟ್ ನಿಮ್ಗೆ ಝೀರೋ ಅಂದ್ರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಕೂಡ ಓಪನ್ ಮಾಡಬಹುದು ಟಿಲ್ 5,000 rupees. ಫಾರ್ ಎಕ್ಸಾಂಪಲ್ ನೋಡಕ್ ಹೋದ್ರೆ ನೀವು ICICI ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಬಂದು 0 to 5,000 ಇರುತ್ತೆ. ಅಂದ್ರೆ ನೀವು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಕೂಡ ಓಪನ್ ಮಾಡಬಹುದು ಅಥವಾ 1,000 rupees ಮಿನಿಮಮ್ ಬ್ಯಾಲೆನ್ಸ್ ಕೊಡಬಹುದು ಅಥವಾ 2,000, 2,500 ಅಥವಾ 5,000. ಈ ಇಷ್ಟು ಅಮೌಂಟ್ಸ್ ಅನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ IDBI ಬ್ಯಾಂಕ್ ಅಲ್ಲಿ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಬಂದು 500. ಸೊ 500, 2,500 ಮತ್ತೆ 5,000. ಇಂಡಿಯನ್ ಬ್ಯಾಂಕ್ ಅಂತ ಒಂದಿರ್ತಲ್ಲ ಅದ್ರಲ್ಲಿ ಏನು ಅಂದ್ರೆ 250 rupees ಬಂದ್ಬಿಟ್ಟು ಮಿನಿಮಮ್ ಬ್ಯಾಲೆನ್ಸ್ ಆಗುತ್ತೆ. 10,000 rupees ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಟು ಓಪನ್ ಅನ್ ಅಕೌಂಟ್. ಸೊ ಹೀಗೆ ಇದು ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ ಗೆ ವೇರಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಥವಾ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಏನು ಅಂತ ಹೇಳಿದ್ರೆ, ಇವಾಗ ನೀವು ಎಕ್ಸಾಂಪಲ್ ನೀವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ 500 rupees ಇಂದ ಸ್ಟಾರ್ಟ್ ಮಾಡಿರ್ತೀರ. ಸೊ ನೀವೇನಾದ್ರೂ ಮಿನಿಮಮ್ ಬ್ಯಾಲೆನ್ಸ್ 500 rupees ಇಂದ ಓಪನ್ ಮಾಡಿದಾಗ ನೀವೇನಾದ್ರೂ ಆ ಅಕೌಂಟ್ ನ ಲೈಕ್ ಸ್ಟಾಪ್ ಮಾಡ್ತಾ ಇದ್ದೀರಾ ಅಥವಾ ಅಕೌಂಟ್ ನ ವಿತ್ಡ್ರಾ ಮಾಡ್ಕೋತಿದ್ದೀರಾ ಅಂತ ಹೇಳಿದಾಗ, ನೀವು ನಿಮ್ಮ ಹತ್ರ ಇರೋ ಲೈಕ್ ಆ ಒಂದು ಫಾರ್ ಎಕ್ಸಾಂಪಲ್ ಆ ಒಂದು ಅಕೌಂಟ್ ಅಲ್ಲಿ ನೀವು 10,000 rupees ಇಟ್ಕೊಂಡಿರ್ತೀರ. ಆದ್ರೆ ನಿಮ್ಗೆ ಆ ಅಕೌಂಟ್ ನಿಮ್ಗೆ ಬೇಕಾಗಿರಲ್ಲ. ಸೊ ನೀವೇನ್ ಮಾಡ್ತೀರಾ, ಆ ಒಂದು 10,000 ನ ತಗೊಂಡ್ಬಿಟ್ಟು ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟು ಆ ಅಕೌಂಟ್ ನ ಸ್ಟಾಪ್ ಮಾಡಿಸ್ಬಿಟ್ಟು ನೀವು ಬೇರೆ ಅಕೌಂಟ್ ಅಥವಾ ಬೇರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ. ಸೊ ಅಂತ ಟೈಮ್ ಅಲ್ಲಿ ನಿಮ್ಗೆ ಮಿನಿಮಮ್ ಬ್ಯಾಲೆನ್ಸ್ ಏನ್ ಕಟ್ಟಿರ್ತಿರಲ್ಲ ಆ ಮಿನಿಮಮ್ ಬ್ಯಾಲೆನ್ಸ್ ನ ಮಾತ್ರ ಹಿಡ್ಕೊಂಡು ಬೇರೆ ಎಲ್ಲ ಅಮೌಂಟ್ ಅವ್ರು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 500 rupees ಏನಾದ್ರೂ ನೀವು ಮಿನಿಮಮ್ ಬ್ಯಾಲೆನ್ಸ್ ಕೊಟ್ಟಿದ್ರೆ, 10,000 ನಿಮ್ಮ ಅಕೌಂಟ್ ಅಲ್ಲಿ ಇದ್ದು ಅದನ್ನ ವಿತ್ಡ್ರಾ ಮಾಡ್ಕೋತಿದ್ದೀರಾ ಅಂದ್ರೆ ನೀವು 9,500 ಮಾತ್ರ ತಗೊಳಕಾಗತ್ತೆ, 500 ಆ ಅಕೌಂಟ್ ಅಲ್ಲಿ ಹಾಗೆ ಇರತ್ತೆ. ಸೊ ಹೀಗೆ ಮಿನಿಮಮ್ ಬ್ಯಾಲೆನ್ಸ್ ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು, ದ ಸೇವಿಂಗ್ಸ್ ಅಕೌಂಟ್ ಹೋಲ್ಡರ್ಸ್ ಕ್ಯಾನ್ ಗೆಟ್ ಅನ್ ATM ಆರ್ ಡೆಬಿಟ್ ಆರ್ ರೂಪೇ ಕಾರ್ಡ್ ಇಫ್ ದೇ ವಾಂಟ್ ಟು. ಸೇವಿಂಗ್ಸ್ ಅಕೌಂಟ್ ಹೋಲ್ಡರ್ಸ್ ಒಂದ್ಸ ಅಲ್ಲಿ ಅವರು ಅಕೌಂಟ್ ಓಪನ್ ಮಾಡಿದಾಗ ಅವರಿಗೆ ಅವರ ಅಕೌಂಟ್ ನಂಬರ್ ಜೊತೆ ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ರೂಪೇ ಕಾರ್ಡ್ ಕೂಡ ಸಿಗತ್ತೆ. ಸೊ ನಿಮ್ಗೆ ಮೊದಲೇ ಗೊತ್ತಿರೋ ಹಾಗೆ ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಂದ್ರೆ ಏನು, ಲೈಕ್ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಎಲ್ಲೆಲ್ಲಿ ATM ಮಿಷಿನ್ಸ್ ಇರುತ್ತೆ ಅಲ್ಲೆಲ್ಲ ಹೋಗಿ ನಿಮ್ಮ ಕಾರ್ಡ್ ನ ನೀವು ಸ್ವೈಪ್ ಮಾಡಿದ್ರೆ ಸಾಕು, ನೀವು ನಿಮ್ಮ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು. ಅಥವಾ ಯಾವುದೋ ಶಾಪ್ಗೆ ಹೋಗ್ತೀರಾ, ಆ ಶಾಪ್ ಅಲ್ಲಿ ಕೂಡ ನೀವು ಯಾವುದೋ ಐಟಮ್ ನ ತಗೊಂಡು ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ರೆ ಆ ಒಂದು ಕಾರ್ಡ್ ನ ನೀವು ಸ್ವೈಪ್ ಮಾಡಿದ್ರೆ ಸಾಕು, ನಿಮ್ಮ ಅಕೌಂಟ್ ಇಂದ ದುಡ್ಡು ಹೋಗುತ್ತೆ. ಸೊ ಹೀಗೆ ನೀವು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದ್ರೆ ಈ ತರ ಫೆಸಿಲಿಟಿ ಕೂಡ ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ಫೀಚರ್ ಬಂದು, ದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಸ್ ಮೋಸ್ಟ್ಲಿ ಎಲಿಜಿಬಲ್ ಫಾರ್ ಸ್ಟೂಡೆಂಟ್ಸ್, ಪೆನ್ಷನರ್ಸ್ ಅಂಡ್ ವರ್ಕಿಂಗ್ ಪ್ರೊಫೆಷನಲ್ಸ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ ಅಂದ್ರೆ, ಸ್ಟೂಡೆಂಟ್ಸ್ ಕೂಡ ಈ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಬಹುದು. ಪೆನ್ಷನರ್ಸ್ ಇರ್ತಾರಲ್ಲ, ಅಂದ್ರೆ ಇವಾಗ ಯಾವ್ದಾದ್ರು ಗವರ್ಮೆಂಟ್ ಆಫೀಸ್ ಅಲ್ಲಿ ಇದ್ದು ಅವರು ರಿಟೈರ್ಡ್ ಆದ್ರೆ ಅಥವಾ ಯಾವುದೇ ಆಫೀಸ್ ಅಲ್ಲಿಂದ ಅವರು ರಿಟೈರ್ಡ್ ಆದಾಗ ಅವ್ರಿಗೆ ಪೆನ್ಷನ್ ಬರ್ತಿರತ್ತಲ್ಲ, ಸೊ ಅವರು ಕೂಡ ಈ ಸೇವಿಂಗ್ಸ್ ಅಕೌಂಟ್ ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು, ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರ್ಯಾರು ವರ್ಕ್ ಮಾಡ್ತಿರ್ತಾರೆ ಅವರು ಕೂಡ ಈ ಒಂದು ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ಸೊ ಅದಕ್ಕೆ ಈ ಒಂದು ಸೇವಿಂಗ್ಸ್ ಅಕೌಂಟ್ ನಮ್ಗೆ ತುಂಬಾ ಯೂಸ್ಫುಲ್ ಇದೆ. ನಿಮ್ಮ ಯಾವ್ದಾದ್ರು ಒಂದು ಇಷ್ಟು ಅಮೌಂಟ್ ಇದೆ ಅಂತ ಅನ್ಕೊಂಡು ಅದನ್ನ ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರೋ ಬದಲು ಅದನ್ನ ಒಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡಿ ಅಲ್ಲಿ ಆ ಒಂದು ದುಡ್ಡನ್ನ ಇಟ್ಟರೆ ನಿಮ್ಗೆ ಆ ಒಂದು ಅಮೌಂಟ್ ಸೇಫ್ ಆಗಿ ಕೂಡ ಇರುತ್ತೆ, ಮತ್ತೆ ಆ ಅಮೌಂಟ್ ಇಂದ ನಿಮ್ಗೆ ಮಂತ್ಲಿ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಏನು, ಮತ್ತೆ ಸೇವಿಂಗ್ಸ್ ಅಕೌಂಟ್ ನ ಫೀಚರ್ಸ್ ಏನೇನು ಅಂತ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ನಿಮ್ಗೆ ಈಸಿಯಾಗಿ ತಲುಪಿಸಬಹುದು. ನೀವು ನಮ್ಮ ವೆಬ್ಸೈಟ್ kalyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕ್ವೆಶ್ಚನ್ಸ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.